ಜಾಗ ಹೊರಗಡೆ ಅಷ್ಟು ಜನ ಬಂದಿದ್ದಾರೆ ಸರ್, ಎಲ್ಲ ಇವರು ಟಿವಿ ಅರೇಂಜ್ ಮಾಡಿದ್ದಾರೆ, ನಾನು ಅಲ್ಲೋಗಿ ಸ್ವಲ್ಪ ಅದು ಹೊಂದ್ಕೊಂಡು ನೋಡ್ತೇನೆ. ಬ್ಯೂಟಿಫುಲ್ ಸೆಟ್ ಅಪ್, ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇಲ್ಲ ಪ್ರೈವೇಟ್ ಸ್ಪಾನ್ಸರ್ ಪ್ರೋಗ್ರಾಮ್ ಅಂತ ಅರ್ಥ ಆಗ್ತಾ ಇದೆ. ಗೊತ್ತಿಲ್ಲ, 27 ಸ್ಟೇಟಲ್ಲಿ ನಾವು ನಮ್ಮ ಫ್ಯಾಕ್ಟ್ರಿಗಳಿದೆ. ಆಸ್ಟಾರ್ ಜನ ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಇಂಡೈರೆಕ್ಟ್ ಆಗಿ 10,000 ಜನ ಕೆಲಸ ಮಾಡ್ತಾರೆ. ಆದರೆ ಯಾವುದೇ ಸ್ಟೇಟಲ್ಲಿ ಇಲ್ಲಿ ನಮ್ಮ ಉದ್ಯಮಿಯ ಉದ್ಯಮ ನೀಡುವಂಥ ಪ್ರೋಗ್ರಾಮ್ ಇಂಡಿಯಾದಲ್ಲಿ ಯಾವುದೇ ಸ್ಟೇಟಲ್ಲಿ ಗವರ್ಮೆಂಟ್ ಪ್ರೈವೇಟ್ ಇದು ಎಷ್ಟು ಒಳ್ಳೆಯ ಒಂದು ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಒಳ್ಳೆಯ ಒಂದು ಹೃದಯ ಬೇಕು. ಆ ಹೃದಯ ಉದ್ಯಮಿಯ ಹೃದಯ ಅನೇ ಆಗಿರಬೇಕು. ನಮ್ಮ ನೆಚ್ಚಿನ ಇಂಡಸ್ಟ್ರಿ ಮಿನಿಸ್ಟರ್ ಅವರು ಇಂಡಸ್ಟ್ರಿಯಲಿಸ್ಟ್ ಫಸ್ಟ್ ಆದರು, ಆಮೇಲೆ ಪೊಲಿಟಿಷಿಯನ್ ಆದರು. ಸೊ ಹಾಗಾಗಿ ಅವರ ಹೃದಯ ಅದು ಇಂಡಸ್ಟ್ರಿಯಲಿಸ್ಟ್ ಹೃದಯ. ಅವರಿಗೆ ಇಂಡಸ್ಟ್ರಿಯಲಿಸ್ಟ್ ಅವರಿಗೆ ಏನು ಬೇಕು, ಯಾವಾಗ ಬೇಕು, ಏನ್ ತರ ಬೇಕು ಅಂದ್ರೆ ಕೂಸಿದ್ದಾಗೆ, ಇಂಡಸ್ಟ್ರಿಯಲಿಸ್ಟ್ ಅನ್ನೋದು ಕೂಸಿದ್ದಾಗೆ ಅಂತ. ಅದನ್ನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರದ ಪೋಷಕಾಹಾರ ಕೊಡ್ಬೇಕು ಅದು ತಾಯಿ ಬೇಕಂತ. ಅದೇ ತರ ನಮ್ಗೆ ಇದೊಂದು ಬಹಳ ಒಂದು ಒಳ್ಳೆಯ ಮಿನಿಸ್ಟರ್ಸ್ ಇತ್ತು ಅಂತ ಹೇಳಿದ್ರೆ 99% ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ ಇರುವುದಿಲ್ಲ. ನಿರಂತರ ಇನ್ನೇ ಮೊನ್ನೆ ಅವರು ದಿಲ್ಲಿಯಲ್ಲಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕಟ್ಟಲೈಸರ್ ಪ್ರೋಗ್ರಾಮ್ ಇದ್ರು, ಮೊನ್ನೆ ಅವರು ದಿಲ್ಲಿಯಲ್ಲಿ ಇದ್ರು, ನಾವು ಅಲ್ಲೇ ಇದ್ವಿ. ಒಳ್ಳೆ ಹೋಸ್ಟ್, ಬಹಳ ಒಳ್ಳೆ ಹೋಸ್ಟ್. ಅಲ್ಲಿ 46 ದೇಶದ ಅಂಬಾಸಿಡರ್ಗಳು ಬಂದಿದ್ರು, ಒಬ್ಬೊಬ್ಬರನ್ನು ಉಪಚಾರ ಮಾಡಿ, ಒಬ್ಬೊಬ್ಬರು ಈಗ ಕನ್ನಡದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ, ಒಬ್ಬೊಬ್ಬರು ಊಟ ಮಾಡ್ಬೇಕಂದ್ರೆ ಮನೆಯಲ್ಲಿ ಫ್ರೆಂಡ್ಸ್ಗೆ ನಾವು ಯಾವ ಥರ ಊಟ ಹಾಕ್ತೇವೆ, ನಮ್ಮ ಗೆಸ್ಟ್ಗೆ ಯಾವ ಥರ ಊಟ ಹಾಕ್ತೇವೆ, ಆ ಥರ ಖುದ್ದಾಗಿ ಒಬ್ಬೊಬ್ಬರು ಅಂಬಾಸಿಡರ್ಸ್ ಅನ್ನು ಹೋಗಿ, ಒಬ್ಬೊಬ್ಬರು ಟಿಟ್ಟವರನ್ನು ಹೋಗಿ ಕನ್ನಡದ ಬಗ್ಗೆ ಮಾತಾಡಿ ಅವರು ಅಶಿಷ್ಟ ಉಪಚಾರ ಮಾಡಿದ್ರು. ಆ ದಿಲ್ಲಿಯಲ್ಲಿ ಒಂದು ನಿನ್ನೆ ಅವರು ಮೈಸೂರಲ್ಲಿದ್ದರು, ಮೈಸೂರು ದೊಡ್ಡ ಪ್ರೋಗ್ರಾಮ್ ಮಾಡಿಕೊಂಡು ಮೈಸೂರಲ್ಲಿದ್ದರು. ನಿನ್ನೆ ರಾತ್ರಿ 1 ಗಂಟೆಗೆ ಅವರು ಬೆಂಗಳೂರು ತಲುಪಿದ್ರು, ಬೆಳಿಗ್ಗೆ 6 ಗಂಟೆ ಫ್ಲೈಟ್ ಅಂತಂದ್ರೆ ಮನೆ 3:30 ಗಂಟೆಗೆ ಬಿಟ್ಟು 6 ಗಂಟೆ ಫ್ಲೈಟ್ ತಗೊಂಡು ಇಲ್ಲಿ ಸರ್ಕಿಟ್ ಹೌಸಲ್ಲಿ 2 ಮೀಟಿಂಗ್, 8 ಗಂಟೆಗೆ ಒಂದು, 9 ಗಂಟೆಗೆ ಮಾಡಿದ್ರು. 2 ಮೀಟಿಂಗ್ ದೊಡ್ಡ ಮೀಟಿಂಗ್ ಮಾಡಿ 10 ಗಂಟೆಗೆ ನಮ್ಮ ಕೋಸ್ಟಲ್ ಕನ್ನಡದ ಒಂದು ಕಾನ್ಕ್ಲೇವ್ ಇತ್ತು. ಆ ಒಂದು ಪ್ರೋಗ್ರಾಮ್ ಇನಾಗ್ರೇಷನ್ ಸರ್ ತಾವೇ ಬರಬೇಕು ಅಂತ ಹೇಳಿದೆ. ಬಂದರು ಅಲ್ಲಿ ನಮ್ಮ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಅಲ್ಲಿ ಎಲ್ಲರೂ ಇಂಗ್ಲಿಷ್ ಬಗ್ಗೆ ಮಾತಾಡ್ಕೊಂಡು ಇಲ್ಲಿ ಬಂದರು. ಇಲ್ಲಿ ಈಗ ಒಂದು ಸಾಗರ ಇದೆ, ಮಿನಿ ಸಾಗರ ಅಂದರೆ ಒಳಗಡೆ ಎಷ್ಟು ಜನ ಇದ್ದಾರೆ ಅಷ್ಟೇ ಹೊರಗಡೆ ಸಹ ಇದ್ದಾರೆ. ಇದು ಒಂದು ಮೋಟಿವೇಶನ್ ಪ್ರೋಗ್ರಾಮ್ ಗವರ್ಮೆಂಟ್ ಮಾತು ಅಂತ ಹೇಳಿದ್ರೆ, ಯಾವುದೇ ಸ್ಟೇಟ್ ಗವರ್ಮೆಂಟ್ ಆಗಲಿ, ಯಾವುದೇ ದೇಶದಲ್ಲಾಗಲಿ, ನಮಗೆ ಎಂಟರ್ಪ್ರೆನ್ಸರ್ ಎಷ್ಟು ಬೇಕು ಅಷ್ಟು ಮಾತು. ಈಗ ಎಂಟರ್ಪ್ರೆನ್ಶಿಪ್ ಬಗ್ಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕೆಲಸ ಸಿಗೋದು ಕಷ್ಟ ಆಗ್ತದೆ. ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶಕ್ಕೆ ತಿಂಗಳಿಗೆ 10 ಲಕ್ಷ ಜಾಬ್ ಕ್ರಿಯೇಟ್ ಮಾಡಬೇಕು, 10 ಲಕ್ಷ ಜಾಬ್ ಕ್ರಿಯೇಟ್ ಮಾಡಬೇಕು 2040. ತಿಂಗಳಿಗೆ 10 ಲಕ್ಷ ಜಾಬ್ ಕ್ರಿಯೇಟ್ ಮಾಡೋದು ಅದು ಬಹಳ ಕಷ್ಟ. ಅದು ಗವರ್ಮೆಂಟ್ ಏನ್ ಮಾಡಲಿಕ್ಕೆ ಕಷ್ಟ ಇದೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮಾಡಬಹುದು. ಆದ್ರೆ ಟೆಕ್ನಾಲಜಿ ತುಂಬಾ ಕೆಲಸ ಇಲ್ಲ, ಟೆಕ್ನಾಲಜಿ ಬಂದು ಹೋಗುತ್ತೆ. ಹಾಗಾಗಿ ನಮ್ಗೆ ಉದ್ಯಮಿಗಳು ಬೇಕು, ನಮ್ಗೆ ಎಂಟರ್ಪ್ರೆನರ್ಸ್ ಬೇಕು. ಎಂಟರ್ಪ್ರೆನರ್ಸ್ ಇತ್ತು ಅಂತ ಹೇಳಿದ್ರೆ ಈ ಜಾಬ್ ಸೀಕರ್ ಏನಿರ್ತಾರೆ ಅವ್ರ ಜಾಬ್ ಕ್ರಿಯೇಟರ್ ಹೇಳಿದ್ರೆ ದಟ್ ಇಸ್ ದ ಬೆಸ್ಟ್ ಥಿಂಗ್ ಒನ್ ಕ್ಯಾನ್ ಡು. ಜ್ಯೋತಿ ಲ್ಯಾಬ್ಸ್ ಅಲ್ಲಿ ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ 1983 ಉಜಾಲಾ ಅಂತ ನೀವೆಲ್ಲ ಕೇಳಿಸ್ಬೋದು. ಆಯಾ ಉಜಾಲಾ ಚಾರ್ಜಂದವಲ್ಲ ತಪ್ಪತ್ತೈಗಾಗಲಿ ತಪ್ಪತ್ತೈಗಾಲ ತಗ್ಗಿ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ನಾವು 15% ಒಂದು 85% ಮಾರ್ಕೆಟ್ ಶೇರ್ ಜ್ಯೋತಿ ಲ್ಯಾಬ್ಸ್ ಉಜಾಲಾ ಜೊತೆ ಇದೆ. ಮಿಕ್ಕಿದ್ದು 15% ಒಂದು 50 ಜನ ಸೇಲ್ಸ್ ಮಾಡ್ತಾರೆ, ಪರವಾಗಿಲ್ಲ ಮಾಡಲಿಲ್ಲ ಅಂತ ನಾವು ಸುದ್ದಿದ್ದೀವಿ ನಾವು. ಸೊ 85% ಮಾರ್ಕೆಟ್ ಶೇರ್ ತಗೊಂಡು 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಇವತ್ತು $1 billion ಕಂಪನಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಯಾವ ಬೇಕಾದ್ರೆ ಮಾಡ. ಈಗ ನಾವು ಬಿಸ್ನೆಸ್ ಆಗ್ಬೇಕು ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಬಿಸ್ನೆಸ್, ನಾವು ಬಿಸ್ನೆಸ್ ಆಗ್ಬೇಕಾದ್ರೆ
with limited resources or no resources will become an entrepreneur. Yet, class in the last year, our life will be first. Class in the Isn't cheap?